अध्यक्ष रे ಇಲ್ಲಿ ಸರ್ಕಾರ ಪ್ರಮುಖವಾಗಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರೆ ನಮ್ಮ ಶಿಕ್ಷಣದಲ್ಲಿ ಕರುಣೆ ಬುದ್ಧಿ ಮತ್ತು ಕೌಶಲ್ಯಗಳು ಏಕೀಭವಿಸಿದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾಗಿದೆ ಕೈಕಾಲುಗಳ ಮೂಲಕ ಕೌಶಲ್ಯವನ್ನು ಮೆದುಳು ಹೃದಯದ ಮೂಲಕ ಬುದ್ಧಿ ಕರುಣೆಗಳು ಸೇರಿದ ಸಮಗ್ರ ಶಿಕ್ಷಣವನ್ನು ರೂಪಿಸಲು ಬೇಕಾದ ವ್ಯವಸ್ಥೆಯನ್ನು ನನ್ನ ಸರ್ಕಾರ ರಚಿಸಲಿದೆ ಇದು ಸಾಧ್ಯವಾಗಬೇಕಾದರೆ ನಿರ್ಭೀತ ಮುಕ್ತ ಉದಾರ ವೈಚಾರಿಕ ಮತ್ತು ವೈಜ್ಞಾನಿಕವೂ ಆದ ತಜ್ಞರು ಚಿಂತನಶೀಲ ಜನರು ಬುದ್ಧಿವಂತರು ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸುವ ವ್ಯವಸ್ಥೆ ನಿರ್ಮಾಣವಾಗಬೇಕು ಈ ದೇಶದಲ್ಲಿ ಅಧ್ಯಕ್ಷರೇ ಎಡಪಂಥೀಯರು ಬಲಪಂಥೀಯರು ಇದ್ದಾರೆ ಒಬ್ಬೊಬ್ಬರದು ಒಂದೊಂದು ರೀತಿ ವಾದ ವಿವಾದಗಳಿವೆ ಈ ಕರುಣೆ ಮತ್ತು ಬುದ್ಧಿ ಕೌಶಲ್ಯಗಳನ್ನು ತುಂಬಲಿಕ್ಕೆ ಯಾವ ಒಂದು ಕ್ಯಾಟಗರಿ ಅವರನ್ನು ಈ ಸರ್ಕಾರ ಈ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಉಪಯೋಗ ಮಾಡ್ಕೋತಾರೆ ಅನ್ನೋದು ಇಲ್ಲೊಂದು ಮುಖ್ಯ ಅಧ್ಯಕ್ಷ ಕೆಲವರು ಮಾತಾಡ್ತಕ್ಕಂಥ ಪದಗಳು ಕೆಲವು ಸಮಾಜಗಳ ಬಗ್ಗೆ ಬಳಸ್ತಕ್ಕಂಥ ಪದಗಳು ಇವೆಲ್ಲ ನೋಡಿದಾಗ ಅವ್ರನ್ನ ಬುದ್ಧಿವಂತರು ಇದರಲ್ಲಿ ಇಟ್ಟಿದ್ದೀವಿ ನಾವು ಕ್ಯಾಟಗರಿಲಿ ಅಂಥ ಬುದ್ಧಿವಂತರು ಕಟ್ಕೊಂಡು ಸಮಾಜದಲ್ಲಿ ನಾವು ಕರುಣೆ ಮತ್ತು ಬುದ್ಧಿನ ಕೌಶಲ್ಯ ತರಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ದು ಒಂದು ಅಧ್ಯಕ್ಷರೇ ಅದೊಂದು ಜಾಸ್ತಿ ಎಳೆಯೋಕ್ಕೆ ಹೋಗಲ್ಲ ಆ ಸಬ್ಜೆಕ್ಟ್ನ ಆಮೇಲೆ ಮುಂದೆ ಯಾವಾದರೂ ಮಾತಾಡೋಣ ಅಧ್ಯಕ್ಷರೇ ಇಲ್ಲಿ ಅಧ್ಯಕ್ಷರೇ ನಾನು ಹಲವು ಕಾರಣಗಳಿಂದ ನಮ್ಮ ವ್ಯವಸ್ಥೆಯೊಳಗೆ ಭ್ರಷ್ಟಾಚಾರವು ಸಾಮಸ್ತೀಕರಣವಾಗಿಕೊಳ್ಳುವ ಮಟ್ಟಕ್ಕೆ ಬೇರು ಬಿಟ್ಟಿದೆ ಇದನ್ನು ತೊಡೆದು ಹಾಕುವುದು ದೊಡ್ಡ ಸವಾಲು ಈ ಸವಾಲನ್ನು ಎದುರಿಸಿ ಭ್ರಷ್ಟಾಚಾರವನ್ನು ಮೂಲೋಚ್ಚಾಟನೆ ಮಾಡಲು ನಾನು ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇನೆ ಈ ನಿಟ್ಟಿನಲ್ಲಿ ಅಗತ್ಯವಿರುವ ಆಡಳಿತಾತ್ಮಕ ಶಾಸನಾತ್ಮಕ ಹೇಳಿದ್ದಾರೆ ನಾವು ಈ ಭ್ರಷ್ಟಾಚಾರ ತೊಡೆದಾಗ್ತಕ್ಕಂಥದ್ದಕ್ಕೆ ಮೂಲೋಚ್ಚಾಟನೆ ಮಾಡಲಿಕ್ಕೆ ನಮ್ಮ ಪಕ್ಷ ಬಹುಶಃ ನಮ್ಮ ಶಾಸಕರ ಅನುಮತಿಯೊಂದಿಗೆ ಸಂಪೂರ್ಣ ಬೆಂಬಲ ಕೊಡಲಿಕ್ಕೆ ತಯಾರಾಗಿದ್ದೆ ಇಲ್ಲಿ ನೀವು ಆ ಒಂದು ಕಮಿಟ್ಮೆಂಟನ್ನು ಜನತೆ ಮುಂದೇನೆ ಇಟ್ಟಿದ್ದೀರಿ ಆ ಕಮಿಟ್ಮೆಂಟನ್ನು ನಿಜಕ್ಕೂ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಜಾರಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಎದೆಗಾರಿಕೆಯನ್ನು ತೋರಿಸೋದಾದರೆ ಸಂಪೂರ್ಣ ನಮ್ಮ ಸಹಕಾರ ಇದೆ ಇದಕ್ಕೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಕ್ಕಂಥ ವಿಷಯದಲ್ಲಿ ನಾನು ಅದಕ್ಕೆ ಬೆಳಗ್ಗೆ ಹೇಳಿದೆ ಎಂಥದ್ದು ಹೇಳಿದೀವಲ್ಲ ಇಲ್ಲಿ ಹಲವಾರು ನಮ್ಮ ಶಾಸಕರುಗಳು ಈಗ ಹೊಸ ಭರವಸೆ ಹೊಸ ಕನಸುಗಳು ಹೊತ್ತು ಬಂದಿರತಕ್ಕಂಥದ್ದು ಈಗಿನ ಚುನಾವಣೆ ಸಿಸ್ಟಮ್ ಪಾಪ ಜಿಟ್ಟಿ ದೇವೇಗೌಡರು ಹೇಳೋಕ್ಕಾಗಲಿಲ್ಲ ಅವ್ರ ಕೈಲಿ ಈಗಿನ ಚುನಾವಣೆ ಸಿಸ್ಟಮಲ್ಲಿ ಯಾವ ಭರವಸೆ ಇಡೋದು ನಾವು ಯಾವ ಕನಸು ಕಟ್ಕೊಂಡು ಬರಬೇಕಿಲ್ಲಿ ಯಾವ ರೀತಿ ನಾವು ಬರ್ತಾ ಇದ್ದೇವೆ ಇಲ್ಲಿ ಸದನಕ್ಕೆ ನಾವು ಸರಿಪಡಿಸಬೇಕು ಅಂತೇಳಿ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಹಿಂದೆ ಹೇಳೋರು ಕೋರ್ಟ್ನಲ್ಲಿ ಗೆದ್ದವನು ಸೋತವನು ಸತ್ತ ಅಂತೇಳಿ ಈಗಿನ ಚುನಾವಣೆ ಸಿಸ್ಟಮ್ ಗೆದ್ದವನು ಸೋತವನು ಸತ್ತ ಅನ್ನೋ ಪರಿಸ್ಥಿತಿ ಮತ್ತು ಹಿಂದೆ ಹೇಳೋರಲ್ಲ ಯಾರನ್ನಾದರೂ ಹಾಳು ಮಾಡಬೇಕು ಅಂದರೆ ಒಂದು ಹಳೆ ಲಾರಿ ಕೊಡಿಸು ಅಂತೇಳಿ ಇವತ್ತಿನ ಪರಿಸ್ಥಿತಿ ಯಾರನ್ನಾದರೂ ಹಾಳು ಮಾಡಬೇಕು ಅಂದರೆ ಚುನಾವಣೆ ನಿಲ್ಲಿಸ್ಬೇಕು ನಾವು ಸುಲಭವಾಗಿ ಹಾಳು ಮಾಡ್ಬೋದು ಅಂಥ ಒಂದು ವ್ಯವಸ್ಥೆ ಬಂದುಬಿಟ್ಟಿದ್ದೀವಿ ಚರ್ಚೆ ಮಾಡೋಕ್ಕೆ ನಾವು ಯಾರು ತಯಾರಾಗಿಲ್ಲ ಎಲ್ಲರಿಗೂ ಗೊತ್ತು ಯಾವ ರೀತಿ ಇದೆ ಅಂತೇಳಿ ತಪ್ಪು ತಿಳ್ಕೊಬೇಡಿ ನೀವು ಬರೀ ಗ್ಯಾರಂಟಿ ನೀವು 5 ಗ್ಯಾರಂಟಿ ಪಕ್ಷದಿಂದ ಕೊಟ್ಟಿದ್ದಲ್ಲ ಈ ಗ್ಯಾರಂಟಿಗಳು QR ನಂಬರ್ ಇಟ್ಟು ಹಲವಾರು ಕ್ಷೇತ್ರಗಳಲ್ಲಿ ಚುನಾವಣೆ ನಾಳೆ ಬೆಳಗ್ಗೆ ಓಟ್ ಹಾಕ್ಬೇಕಾದ್ರೆ ಮಧ್ಯರಾತ್ರಿಲಿ 50,000 60,000 ಈ ಥರ ಕಾರ್ಡ್ಗಳನ್ನು ಹಂಚಿ ಬೆಳಗ್ಗೆ ಹೋಗಿ ಇದನ್ನು ಸ್ವೈಪ್ ಮಾಡಿಬಿಟ್ರೆ ಮಾಲ್ಗಳಲ್ಲಿ 3,000 ರಿಂದ 5,000 ರೂಪಾಯಿನ ಸರ್ ಸರ್ ಕೂರ್ರಿ ಗೊತ್ತಿದೆ ಸರ್ ಚರ್ಚೆ ಮಾಡ್ಲಿಕ್ಕೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿಲ್ಲ ಮುಗಿಸ್ಬಿಡಿ ನಾವು ಕೂಪನ್ ಅಂತ ನಾವು ಈಗಾಗಲೇ ಹೌದು ನಾನು ಹೇಳಿದ್ದೀನಿ ಐದು 5,000 ಗಿಫ್ಟ್ ಸರ್ ಲೆಟ್ ಅಸ್ ಕ್ಲಾರಿಫೈ ರಾಜ್ಯಪಾಲ ಬಂದ ನಿರ್ಣಯದಲ್ಲಿ ನಾವು ಇದಂತ ಎಂತ ಮಾಡ್ಲಿಕ್ಕೆ ಇದನ್ನ ಕ್ಲಾರಿಫೈ ಮಾಡಕ್ ಅವಕಾಶ ಕೊಡಿ ಸರ್ ನಿಮ್ಮೇನ್ ಹೇಳ್ತಾ ಇಲ್ಲ ಸರ್ ನೀವು ಟಿವಿ ತೋರಿಸಿದ್ರಿ ಸರ್ ರಂಗನಾಥ್ ನಾವು ಗಿಫ್ಟ್ ಅಂತ ಕೊಟ್ಟಿಲ್ಲ ಸರ್ ಈಗ ಹೆಸರು ಹೇಳಿಲ್ವಲ್ಲ ನಾನು ಕೂಪನ್ ಅಂತ ಕೊಟ್ಟಿಲ್ಲ ಸರ್ ನೀವ್ಯಾಕಂತ ಹೇಳ್ತೀರಿ ಅಯ್ಯ ಅಶ್ವಂತ ಈಗ ಅದಲ್ಲ ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಏನಂಚಿದ್ರು ಕುಮಾರಸ್ವಾಮಿ ಅವರಿಗೆ ಈಗ ಒಂದು ಮುಗಿಸಿದ್ರೆ ಬೇರೆಯವ್ರಿಗೊಂದು ಅವಕಾಶ ಸಿಗ್ತದೆ ಮಾತಾಡ್ಲಿಕ್ಕೆ ಇದೆಲ್ಲ ಯಾಕೆ ಹೇಳ್ತೀವಿ ಇಲ್ಲಿ
ಕೊಡದೇ ಇದ್ರು ಮೇಡಮ್ ಯಾಕೆ ಅಧ್ಯಕ್ಷರೇ ಯಾಕೆ ಇವ್ರೆ ನೋಡಿ ಇರ ಸತ್ಯ ಹೇಳಿದ್ದೀನಿ ಕೈ ಆಗ್ಬೋದು ಆದರೆ ಇವತ್ತಿನ ಚುನಾವಣಾ ಪದ್ಧತಿನಲ್ಲಿ ಇವತ್ತು ಎಲ್ಲ ನಾವು ಕೆಟ್ಟಿದ್ದೀವಿ ಜನಗಳನ್ನು ಕೆಡಿಸ್ತಾ ಇದ್ದೇವೆ ನಾನು ಜನಗಳನ್ನು ದೂರಲ್ಲ ಆದರೆ ಇವತ್ತು ಸರಿಪಡಿಸ್ಬೇಕು ಚುನಾವಣಾ ಸಿಸ್ಟಮ್ನ ಅಂತ ಹೇಳಿ ಅದನ್ನು ಇನ್ನೂ ಕೆಳಕಿಳಿಸ್ತಾ ಇದ್ದೇವೆ ಹೊರತು ಸರಿಪಡಿಸ್ಲಿಕ್ಕೆ ನಮ್ಮ ಯಾರ ಕೈಲೂ ಸಾಧ್ಯ ಆಗಿಲ್ಲ ಯಾವ ಚುನಾವಣಾ ಆಯೋಗದವರು ನಾವು ಅಷ್ಟು ಬಿಗಿ ಮಾಡ್ತೀವಿ ಅದು ಮಾಡ್ತೀವಿ ಯಾರೋ ಇನ್ಕಮ್ ಟ್ಯಾಕ್ಸ್ನವ್ರು ಬಂದರು ಇ ಡಿ ಅವ್ರು ಬಂದರು ಅದೆಲ್ಲ ರೈಡ್ ಮಾಡಿದ್ರು ಏನು ಮಾಡಿದ್ರು ಏನು ಇದರಿಂದ ಏನು ಸಮಸ್ಯೆ ಬಗೆಹರಿದಿಲ್ಲ